ಬಿಜೆಪಿ ಸೇರ್ತಾ ಇದ್ದಾರೆ ಮಾಜಿ ಐಪಿಎಸ್ ನ ಅಧಿಕಾರಿ ಅಪರಾಧಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತ ಸಿಂಗಂ ಈಗ ಬಿಜೆಪಿ ಪಾಲಾಗ್ತಾ ಇದ್ದಾರೆ ಇಂದು ದೆಹಲಿಯಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಮಾಜಿ ಐಪಿಎಸ್ ಆಫೀಸರ್ ಕರ್ನಾಟಕದಲ್ಲಿ ಸಿಂಗಂ ಅಂತನೇ ಖ್ಯಾತಿಯನ್ನ ಪಡೆದಿದ್ದಂತ ಅಣ್ಣಾಮಲೈ ಅವರು ಖಡಕ್ ಆಫೀಸರ್ ಅಂತ ಖ್ಯಾತಿಯನ್ನ ಪಡೆದಿದ್ದಂತ ಮಾಜಿ ಐಪಿಎಸ್ ಅಧಿಕಾರಿ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕರ್ನಾಟಕದ ಸಿಂಗಂ ಇಂದು ಬಿಜೆಪಿಗೆ ಜಾಯಿನ್ ಆಗ್ತಾ ಇರುವಂತದ್ದು ಕಮಲವನ್ನ ಹಿಡಿಯಲಿದ್ದಾರೆ ಅಣ್ಣಾಮಲೈ ಅವರು ಕಳೆದ ವರ್ಷ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಅಣ್ಣಾಮಲೈ ಅವರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು ಅವರು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಮೋಸ್ಟ್ ಪ್ರಾಬಬಲಿ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಅಥವಾ ರಾಜ್ಯಾಧ್ಯಕ್ಷರಾಗಬಹುದು ಈ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇದ್ವು ಅವರು ರಾಜೀನಾಮೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ 2011 ರ ಐಪಿಎಸ್ ಬ್ಯಾಚ್ ನವರಾದಂತ ಅಣ್ಣಾಮಲೈ ಅವರು 2013 ರಲ್ಲಿ ಕಾರ್ಕಳದ ಎಎಸ್ಪಿ ಆಗಿ ಕೆಲಸವನ್ನ ಶುರು ಮಾಡುತ್ತಾರೆ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ಆಗಿದ್ದಂತ ಸಂದರ್ಭದಲ್ಲಿ ಭಾರಿ ಜನಮೆಚ್ಚುಗೆಯನ್ನ ಗಳಿಸುತ್ತಾರೆ ಆ ಒಂದು ಸಂದರ್ಭದಿಂದಲೇ ಅವರು ಸಿಂಗಂ ಅಂತ ಖ್ಯಾತಿಯನ್ನ ಪಡೆದುಕೊಳ್ಳುವಂತದ್ದು ಬೆಂಗಳೂರಿನಲ್ಲಿ ಡಿಸಿಪಿ ಆಗಿ ಸೇವೆಯನ್ನ ಸಲ್ಲಿಸಿದ್ರು ಕರ್ನಾಟಕದ ಸಿಂಗಂ ಎಂದು ಖ್ಯಾತಿಯನ್ನ ಗಳಿಸಿದ್ರು ಅಣ್ಣಾಮಲೈ ಅವರು 2019 ರ ಮೇ ನಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ರು ಅಣ್ಣಾಮಲೈ ಅವರು ಈಗ ಅವರ ಸೆಕೆಂಡ್ ಜರ್ನಿ ಆರಂಭವಾಗ್ತಾ ಇದೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ ಅದು ರಾಜಕಾರಣದ ಮುಖಾಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾವ ರಾಜ್ಯ ಅಂದ್ರೆ ಅವರ ರಾಜ್ಯದಿಂದ ಅಂದ್ರೆ ಅದು ತಮಿಳುನಾಡು ರಾಜ್ಯದಿಂದ ಅವರು ರಾಜಕೀಯಕ್ಕೆ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ನ್ಯಾಷನಲ್ ಪಾರ್ಟಿಯ ಮುಖಾಂತರ ಅಂದ್ರೆ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಅವರು ರಾಜಕಾರಣದ ನೆಲೆಯನ್ನ ಕಂಡಿಟ್ಕೊಳ್ಳೋದಕ್ಕೆ ಈಗ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಅವರನ್ನ ಬಿಜೆಪಿ ಈಗ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕೆಂದ್ರೆ ತಮಿಳ್ನಾಡು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನ್ಯಾಷನಲ್ ಪಾರ್ಟೀಸ್ ಅನ್ನೋದು ಜಸ್ಟ್ ಲೆಕ್ಕಕ್ಕಷ್ಟೇ ಇದಾವೆ ಅದು ಕಂಪ್ಲೀಟ್ ಆಗಿ ಗೌಣ ಯಾವುದೇ ಪಕ್ಷ ಆಗಲಿ ಅಂದ್ರೆ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗಲಿ ಈ ಎರಡೂ ಪಕ್ಷಗಳಿಗೂ ಕೂಡ ಈಗ ಅಲ್ಲಿ ಅಸ್ತಿತ್ವವೇ ಇಲ್ಲ ಈಗ ಅಣ್ಣಾಮಲೈ ಅವರು ಜಾಯಿನ್ ಆಗುವ ಮುಖಾಂತರ ಬಿಜೆಪಿಗೆ ಯಾವ ರೀತಿಯಾಗಿ ಶಕ್ತಿ ತುಂಬುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ವರ್ಷದ ಹಿಂದೆ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಐಪಿಎಸ್ ಅಣ್ಣಾಮಲೈ ಅವರನ್ನ ಅದ್ದೂರಿಯಾಗಿ ಬೀಳ್ಕೊಟ್ರು ಆ ಸಮಾರಂಭದಲ್ಲಿ ಅಣ್ಣಾಮಲೈ ಮಾತನಾಡಿದ್ದ ಮಾತು ಒಮ್ಮೆ ಕೇಳಿ ಅಂದು ಅವರು ಹೇಳಿದಂತ ಮಾತು ಇಂದು ನಿಜವಾಗ್ತಾ ಇದೆ ನಾನು ಒಂದು ಕಡೆಯಲ್ಲಿ ಮಾತ್ರ ಅಡ್ವೈಸರಿ ರೋಲ್ ತಗೊಂಡಿದ್ದೀನಿ ಅದೊಂದು ಗ್ರೂಪ್ ಆಫ್ ಯಂಗ್ಸ್ಟರ್ಸ್ ಬೆಂಗಳೂರು ಅವರು ಕನಸು ಏನೋ 1000 ನಮ್ಮಲ್ಲಿ ಏನು ಕೆರೆ ಇದೆ ಕರ್ನಾಟಕದಲ್ಲಿ 1000 ಕೆರೆ ತುಂಬಬೇಕು ನೆಕ್ಸ್ಟ್ ಒಂದು 3 ವರ್ಷದಲ್ಲಿ ತಾವು ನೋಡಿದಿರನ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ವಿ ಆರ್ ಲಿವಿಂಗ್ ಇನ್ ಎ ವೆರಿ ವೆರಿ ಟಫ್ ಟೈಮ್ ಮಳೆ ಟೈಮಿಗೆ ಬರಲ್ಲ ಬೋರ್ವೆಲ್ ವಾಟರ್ ನಿಮಗೆ ಸಿಕ್ಕಲ್ಲ ನೆಕ್ಸ್ಟ್ 10 ಇಯರ್ಸ್ ವಿಲ್ ಬಿ ಇನ್ ಅ ವೆರಿ ವೆರಿ ಟಫ್ ಟೈಮ್ ಅಲ್ಲಿ ಹುಡುಗರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ನಾವೊಂದು 245 ಜನ ಒಟ್ಟು ಸೇರಿದೀವಿ 1000 ಕೆರೆ ನಾವು ಸರಿ ಮಾಡ್ತೀವಿ ವಿ ವಿಲ್ ಗೋ ಅಂಡ್ ಮೇಕ್ ಶೋರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಲಿಕ್ಕೆ ಅಕ್ರಾಸ್ ಚಿತ್ರದುರ್ಗ ಅಕ್ರಾಸ್ ಚಿಕ್ಕಮಗಳೂರು ಕೊಪ್ಪಳ ಬಾಗಲಕೋಟೆ ಎಲ್ಲ ಕಡೆ ಮಾಡ್ತೀವಿ ಅದರಲ್ಲಿ ಅಡ್ವೈಸರಿ ಬೋರ್ಡ್ ಒಂದು ಸ್ಥಾನ ತಗೊಂಡಿದ್ದೀನಿ ಪ್ರೋಬೋನೋ ನಾನು ಮಾಡ್ತೀನಿ ಸೊ ತಾವು ಹೇಳುವಾಗ ದೊಡ್ಡದಾಗಿ ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ವಿ ಶುಡ್ ಬಿ ಹಂಬಲ್ ನಾವು ಲೈಫ್ನಲ್ಲಿ ನಾಳೆ ಬೆಳಗ್ಗೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ದೇವರು ಏನು ಕೊಡ್ತಾರೋ ಅದು ಖಂಡಿತವಾಗಿ ಆಗಲಿ ನಾನು ಮೇನ್ ರೆಸಿಗ್ನೇಷನ್ ಮಾಡಿದ ಕಾರಣ ಏನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ನನ್ನ ಓನ್ ಏನು ನನಗೆ ಮೈಂಡಿಗೆ ಬರುತ್ತೆ ಮಾತಾಡಬೇಕು ತುಂಬ ವಿಷಯ ಬರಿಬೇಕು ತುಂಬ ಸೋಷಿಯಲ್ ಸರ್ವಿಸ್ ಡೈರೆಕ್ಟ್ ಆಗಿ ಮಾಡಬೇಕು ಒಂದು ಗೌರ್ಮೆಂಟ್ ಕೇಜ್ ತರ ಇರಬಾರದು ಫ್ರೀಡಮ್ ಆಗಿ ಕೆಲಸ ಮಾಡಬೇಕು ಸೊ ಖಂಡಿತವಾಗಿ ಮಾಡೋಣ ತಾವೆಲ್ಲರೂ ಕೂಡ ಅಭಿಮಾನಿ ಅಂತ ಹೇಳಿದಿರಿ ನನ್ನ ಪ್ರಕಾರ ಅಭಿಮಾನಿ ಏನಿಲ್ಲ ನಾನು ನಿಮ್ಮ ಸಹೋದರರಷ್ಟೇ ಸೊ ನನ್ನ ದೊಡ್ಡ ಕನಸು ಏನು ಈ ತರ ಇಂಡಿಯಾ ಚೇಂಜ್ ಆಗುವಾಗ ನಾನು ಅದರಲ್ಲಿ ಅಟ್ಯಾಚ್ ಆಗಿಕೊಳ್ಬೇಕು ಒಂದು ದೊಡ್ಡ ಆಸೆ ನಾವು ಒಂದು ಚೇಂಜ್ ನಲ್ಲಿ ಸೇರ್ಬೇಕನ್ನು ಸೊ ಖಂಡಿತವಾಗಿ ದೇವರ ಅದೊಂದು ಅವಕಾಶ ಕೊಡ್ತಾರೆ ನಂಬ್ತೀನಿ ಬಟ್ ಒಂದು ವಿಷಯ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅಣ್ಣಾಮಲೈ ಅವರು ತಾನು ತಮಿಳುನಾಡಿನಲ್ಲಿ ಹುಟ್ಟಿದ್ರೂ ಕೂಡ ತನ್ನ ಕೊನೆಯ ಉಸಿರಿರುವವರೆಗೂ ಕೂಡ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿದ್ರು ರಿಟೈರ್ ಮಾಡಿದ ದಿವಸ ಹೇಳಿದ್ದೀನಿ ಸರ್ ಐ ಆಮ್ ಆಲ್ವೇಸ್ ಎ ಪ್ರೌಡ್ ಕನ್ನಡಿಗ ಹುಟ್ಟಿದ ಬೇರೆ ಕಡೆ ಇರಬಹುದು ನಾನು ಬಹುಶಃ ತಮಿಳ್ನಾಡಿನಲ್ಲಿರಂದು ಹುಟ್ಟಿ ನಾನು ಫಸ್ಟ್ ಟೈಮ್ ಕರ್ನಾಟಕ ಬರುವಾಗ ತಮಿಳ್ನಾಡಿನಲ್ಲಿ ಒಂದು 300 ಜನ ನನ್ನ ಬಗ್ಗೆ ಗೊತ್ತಿರಬಹುದು ಸ್ಕೂಲ್ನಲ್ಲಿ ಜೊತೆಗೆ ಓದಿದವರು ಕಾಲೇಜ್ನಲ್ಲಿ ಜೊತೆಗೆ ಓದಿದವರು ಸೊ ಕರ್ನಾಟಕ ಬಂದ ಮೇಲೆ ತಾವು ನಾನು ಕೆಲಸ ಮಾಡಿದ ಮಾತ್ರ ತಾವು ನೋಡಿದ್ದೀರಿ ನಾನು ತಮಿಳ್ನಾಡು ನೋಡಿಲ್ಲ ಕಾವೇರಿ ಇಶ್ಯೂ ನೋಡಿಲ್ಲ ಬೇರೆ ಏನು ಇಶ್ಯೂ ಕೂಡ ನೋಡಿಲ್ಲ ಕೆಲವು ವಿಷಯ ಎಮೋಷನ್ ಇಶ್ಯೂಸ್ ಇರುತ್ತದೆ ಬಟ್ ತಾವೆಲ್ಲರೂ ಕೂಡ ನನಗೂ ಒಂದು ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಆಗಿ ಅಣ್ಣಾಮಲೈ ಆಗಿ ತಾವು ಒಪ್ಕೊಂಡಿದ್ರೆ ನನ್ನ ಸ್ಟೇಟ್ ನಲ್ಲಿ ಕೂಡ ಈ ತರ ಅವ್ರ ಮರ್ಯಾದೆ ನನಗೆ ಕೊಟ್ಟಿರ್ತಾರ ನಾನು ನಂಬಲ್ಲ ಸೊ ಟಿಲ್ ಐ ಡೈ ನನ್ನ ಬಾಡಿದಲ್ಲಿ ಲಾಸ್ಟ್ ಬ್ರೆತ್ ಇರುವ ತನಕ ಐ ಆಮ್ ಅ ಪ್ರೌಡ್ ಕನ್ನಡಿಗ ಸರ್ ಸುಮ್ಮನೆ ಸ್ಟೇಜ್ ನಲ್ಲಿ ಹೇಳ್ಬೇಕಿಲ್ಲ ಅದರಲ್ಲಿ ಎರಡು ವಿಷಯ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್
ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ನಾಯಕರಾಗಿರುವಂತ ಮಾಳವಿಕಾ ಅವಿನಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರ ಅಣ್ಣಾಮಲೈ ಅವರು ಬಿಜೆಪಿಗೆ ಸೇರ್ತಾರೆ, ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅಂತ? ನಿರೀಕ್ಷೆ ಇತ್ತು ನನಗೆ. ವ್ಯಕ್ತಿಗತವಾಗೂ ಅಣ್ಣಾಮಲೈ ಪರಿಚಯ ಇದೆ, ಜೊತೆ ಕರ್ನಾಟಕದಲ್ಲಿ ಅವ್ರು ಮಾಡುವಂತಹ ಸೇವೆ, ಅವರು ಅವರ ದಿಟ್ಟತನ, ಅವರೊಬ್ಬ ಸರ್ಕಾರಿ ಒಬ್ಬ ಅಧಿಕಾರಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವರು ನಡ್ಕೊಂಡಂತಹ ರೀತಿ, ಇದೆಲ್ಲದರ ಬಗ್ಗೆ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಮೆಚ್ಚುಗೆ ಇದೆ. ಅದರ ಜೊತೆಗೆ ನನಗೆ ವ್ಯಕ್ತಿಗತವಾಗಿ ಅವರ ಪರಿಚಯ ಇದೆ. ಇತ್ತೀಚೆಗೆ ಸುಮಾರು ಮಾತನಾಡ್ತಾ ಇದ್ವಿ, ಅಂದ್ರೆ ಅವರು ಈ ಅವರನ್ನ ಪೊಲೀಸ್ ಸರ್ವಿಸ್ಗೆ ಅವರು ರಾಜೀನಾಮೆ ಕೊಟ್ಟ ಮೇಲೆ ಈ ಕಳೆದ ಒಂದು ವರ್ಷದಲ್ಲಿ ಸುಮಾರು ನಾನು ಆಗಾಗ ಮಾತಾಡಿಸ್ತಾ ಇದ್ದೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರ ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡ್ತಾ ಇದ್ರು, ಅದು ಸಾಮಾಜಿಕ ಜಾಲತಾಣಗಳಿರಬಹುದು. ಇತ್ತೀಚೆಗೆ ನಾನು ಸ್ವಲ್ಪ ಅವರಿಗೆ ಅಂಚು ಈ ವಾಹಿನಿಗಳಲ್ಲೂ ಬಂದು ಮಾತಾಡಿ ಅಂತ ಅವ್ರಿಗೆ ಒಂದು ತಿಂಗಳ ಹಿಂದೆ ಅಷ್ಟೇ ಮಾತಾಡ್ತಿದ್ದೆ. ಆಗ ಅವರು ನಿಮ್ಮಂತಹ ಸುದ್ದಿ ವಾಹಿನಿಗಳಲ್ಲೂ ಮಾತಾಡೋಕೆ ಪ್ರಾರಂಭ ಮಾಡಿದ್ರು, ಅಂದ್ರೆ ತಮ್ಮ ವಿಚಾರಗಳನ್ನ ಮಂಡನೆ ಮಾಡೋಕೆ. ಈಗ ಮೇಡಮ್ ಇವತ್ತು ಜಾಯಿನ್ ಆಗ್ತಾ ಇದಾರಲ್ಲ, ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು ಬಿಜೆಪಿ ತಮಿಳ್ನಾಡಲ್ಲಿ ಇವ್ರನ್ನ? ನೋಡಿ, ಅವರು ವಾಪಸ್ ಹೋದ್ಮೇಲೆ ಈ ಒಂದು ವರ್ಷದಲ್ಲಿ ಕೃಷಿ ಮಾಡ್ತಾ ಇದ್ರು, ಅಂದ್ರೆ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿದ್ರು. ಅವ್ರು ಸದಾ ಕೃಷಿ ಬಗ್ಗೆನೇ ಚರ್ಚೆ ಮಾಡೋರು. ಹೀಗೆ ಒಬ್ಬ ದಿಟ್ಟ ಅಧಿಕಾರಿಯಾಗಿ ಕೆಲಸ ಮಾಡಿದಂತಹ ಅನುಭವ, ಜನರ ಮಧ್ಯೆ ಇದ್ದಂತಹ ಅನುಭವ, ಅದರ ಜೊತೆಗೆ ಮಣ್ಣಿನ ಬಗ್ಗೆ ಇರುವಂತಹ ಕಾಳಜಿ, ಹೀಗೆ ಒಂದು ಬಹಳ ಸೂಕ್ಷ್ಮ ಜೀವಿ ಅಣ್ಣಾಮಲೈ. ಹಾಗಾಗಿ ನನಗನ್ಸುತ್ತೆ ಭಾರತೀಯ ಜನತಾ ಪಕ್ಷ ತಮಿಳ್ನಾಡಿನಲ್ಲಿ ಒಂದು ಹೊಸ ಒಂದು ಹೊಸ ರೀತಿಯ ಒಂದು ಎನರ್ಜಿ ಅಗತ್ಯನೂ ಇದೆ. ನನಗನ್ಸುತ್ತೆ ಯುವಕರಿದ್ದಾರೆ, ಕೆಲಸ ಮಾಡುವ ಮತ್ತು ಶ್ರಮಿಸುವಂತಹ ಮನಸ್ಸುಳ್ಳವರು, ಹಾಗಾಗಿ ಅವರಿಂದ ಬಹಳ ಒಳ್ಳೆಯ ಒಂದು ಉಪಯೋಗ ಭಾರತೀಯ ಜನತಾ ಪಕ್ಷ ತಮಿಳ್ನಾಡು, ಸ್ಪೆಷಲಿ ತಮಿಳ್ನಾಡಲ್ಲಿ. ಯಾಕೆಂದ್ರೆ 1967 ಕೂಡ ಡಿಎಂಕೆ ಎಐಎಡಿಎಂಕೆ ಅಂದ್ರೆ ದ್ರಾವಿಡಿಯನ್ ಪಕ್ಷಗಳ ಒಂದು ಸಂಪೂರ್ಣವಾದಂತಹ ಅಧಿಕಾರನೇ ಇರುವಂತದ್ದು ಅಲ್ಲಿ, ನ್ಯಾಷನಲ್ ಪಾರ್ಟಿಗಳು ಅನ್ನೋದು ಗೌಣ ಅಲ್ಲಿ. ಸೊ ಈ ಅಣ್ಣಾಮಲೈ ಮುಖಾಂತರ ಎಲ್ಲ ಒಂದ್ ಕಡೆ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ಳಿಕ್ಕೆ ಸಹಕಾರಿ ಆಗ್ಬೋದೇನೋ ಅಲ್ವಾ? ಒಂದು ರೀತಿಯಲ್ಲಿ ರಾಷ್ಟ್ರೀಯವಾದ, ಅದರಲ್ಲೂ ಹಿಂದೂ ರಾಷ್ಟ್ರೀಯವಾದ, ಇದಕ್ಕೆ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಚಾಲನೆ ಅಲ್ಲಿ ಅಣ್ಣಾಮಲೈ ಮೂಲಕ ಸಿಗುತ್ತೆ ಅಂತ ಅನ್ಸುತ್ತೆ. ನೀವು ಅಣ್ಣಾಮಲೈ ಮಾತನಾಡೋದನ್ನ ನೋಡಿದ್ರು ಗೊತ್ತಾಗುತ್ತೆ ನಿಮಗೆ ಅವರಿಗೆ ಎಷ್ಟು ಮಟ್ಟಿಗೆ ರಾಷ್ಟ್ರೀಯವಾದದಲ್ಲಿ ನಂಬಿಕೆ ಇದೆ ಅನ್ನುವಂಥದ್ದು. ನೀವು ಹೇಳದ ಹಾಗೆ ಈ ದ್ರಾವಿಡ ಪಕ್ಷಗಳ ಮಧ್ಯೆನೆ ನಡೆದು ಹೋಗಿದೆ. ಏನೇ ಅವರಿಗೆ ರಾಷ್ಟ್ರೀಯವಾದದ ಬಗ್ಗೆ ಅಲ್ಲಿರುವ ಯುವ ಜನತೆಯಲ್ಲಿ ಒಂದು ಹೊಸ ಚೈತನ್ಯವನ್ನ ಖಂಡಿತ ಮೂಡಿಸೋದಕ್ಕೆ ಅಣ್ಣಾಮಲೈಗೆ ಸಾಧ್ಯ ಇದೆ. ಬಹಳ ಒಳ್ಳೆ ಅವರು ಮಾತುಗಾರ ಕೂಡ, ಹಾಗಾಗಿ ಮತ್ತೆ ಬಹಳ ವಿಚಾರಗಳನ್ನ ಓದಿ ತಿಳ್ಕೊಂಡ್ರವರು. ಬಹಳ ಬಹಳ ಭಾರತೀಯ ಜನತಾ ಪಕ್ಷ ತಮಿಳ್ನಾಡಿಗೆ ಒಂದು ಶಕ್ತಿ ಸೇರ್ಕೊಂಡಂಗ ಆಯ್ತು. ಇದರ ನಿರೀಕ್ಷೆ ಇತ್ತು, ಇವತ್ತಾಗ್ತಾ ಇರೋದು ಬಹಳ ಸಂತೋಷ. ಓಕೆ, ಥ್ಯಾಂಕ್ ಯು ಮಾಳವಿಕಾ ಅವಿನಾಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ತಮಿಳ್ನಾಡಿನಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾರ ಅಣ್ಣಾಮಲೈ ಅವರು ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಸುಹಾಸ್ ಅವರು, ಅಣ್ಣಾಮಲೈ ಅವರ ಆಪ್ತರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ ಜೊತೆ. ನಮಸ್ಕಾರ ಸುಹಾಸ್ ಅವರೇ. ನಮಸ್ಕಾರ. ನಮಸ್ಕಾರ. ಅಣ್ಣಾಮಲೈ ಅವರು ಇವತ್ತು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಬಿಜೆಪಿ ಪಕ್ಷದ ಮುಖಾಂತರ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ನಿಮಗೆ ಗೊತ್ತಿರುತ್ತೆ, ನೀವು ಅವರ ಆಪ್ತರು. ಸೊ ಯಾವ ರೀತಿಯಾಗಿ ಇರುತ್ತೆ ನೆಕ್ಸ್ಟ್ ಅವರ ಜರ್ನಿ ಅಂತ? ಅವರು ಒಂದು ರಾಷ್ಟ್ರೀಯವಾದಿ ಅಷ್ಟು ನಾವು ಹೇಳ್ಬಹುದು. ಅವರು ಉಡುಪಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ, ಉಡುಪಿ ಚಿಕ್ಕಮಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಯಾವುದೇ ಜಾತಿ ಭೇದ ಭಾವ ಅದನ್ನೆಲ್ಲ ಮಾಡದೆ ಅವರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠಾವಂತಕವಾಗಿ ಮಾಡಿದ್ದಾರೆ. ಹೌದು, ಅವರು ಒಂದು ನಾವು ಅವರ ಒಡನಾಟದಿಂದ ನೋಡಿದ್ದಂತೆ ಹೇಳಿದ್ರೆ ಅವರು ಪಪ್ಪಟ ಒಂದು ರಾಷ್ಟ್ರೀಯವಾದಿ. ಅವರು ಅವರೊಂದು ಎರಡು ಸಲ ಹಿಮಾಲಯ ಹೋದ್ರು, ಅದರಲ್ಲೂ ಒಂದು ಕೈಲಾಸ ಯಾತ್ರೆ ಮಾಡಿದ್ರು. ಅದರ ನಂತರ ಅವರದ್ದು ಒಂದು ಸಮಾಜವನ್ನು ನೋಡುವ, ದೇಶಕ್ಕಾಗಿ ಏನಾದ್ರು ಮಾಡಬೇಕು ಹೇಳೋ ಒಂದು ಅವರದ್ದೊಂದು ಏನೋ ಒಂದು ಜಾಗರಣ ಆಯ್ತು. ಸೊ ಅದರ ನಂತರ ಇದು ಸುಹಾಸ್ ಅವರೇ, ಅವರು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರ ಎಕ್ಸ್ಪೆಕ್ಟೇಷನ್ ಇತ್ತು, ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಇನ್ನಿಂಗ್ಸ್ ರಾಜಕಾರಣನೇ ಆಗಿರಬಹುದೇನೋ ಆಗುತ್ತೆ ಏನೋ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅದ್ ನಿಜ ಆಗಿದೆ, ನಿಮ್ಗೆ ಗೊತ್ತಿತ್ತಾ ಅದು ಮುಂಚೆನೆ? ಹಾಗೇನು ಇರ್ಲಿಲ್ಲ ಸರ್, ಅವರು ಸಮಾಜಕ್ಕಾಗಿ ಏನಾದ್ರು ಮಾಡ್ಬೇಕು,
ಯುವ ಜನರನ್ನು ಎಲ್ಲರನ್ನ ಎಂಪವರ್ಮೆಂಟ್ ಮಾಡಿ ಎಲ್ಲರೂ ಲೀಡರ್ ಆಗಬೇಕು. ಲೀಡರ್ಶಿಪ್ ಕ್ವಾಲಿಟಿ ರೂರಲ್ ಭಾಗದಲ್ಲಿ, ಭಾರತದ ಪ್ರತಿಯೊಂದು ರೂರಲ್ ಭಾಗದಲ್ಲಿ ತುಂಬಾ ಒಂದು ಲೀಡರ್ಸ್ ಕ್ವಾಲಿಟಿ ಜನ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಯಾವುದೇ ಸ್ಕೋಪ್ ಸಿಗ್ತಾ ಇಲ್ಲ. ಸೊ ಆದ್ರಿಂದ ನಾವು ಅಂತ ಹುಡುಗರನ್ನೆಲ್ಲ ಸಿಲೆಕ್ಟ್ ಮಾಡಿ ಅವರನ್ನು ಲೀಡರ್ ಮಾಡಬೇಕು ಅಂತ ಹೇಳೋ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಹಾಕಿಕೊಂಡಿದ್ರು. ಮತ್ತೆ ಅವರು ಅಗ್ರಿಕಲ್ಚರ್ ಮತ್ತೆ ಕೃಷಿ ಅಂತದ್ದೆಲ್ಲ ಮಾಡಿ ಇರ್ಬೇಕಂತ. ಓಕೆ, ಆಲ್ ದಿ ಬೆಸ್ಟ್ ಹೇಳಿ ನಾ ಸುಹಾಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಚುನಾವಣಾ ಅಖಾಡಕ್ಕೆ ಇಳಿತಾರ ಸಿಂಗಂ ಅವರು, ತಮಿಳುನಾಡು ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಮುಂದಿನ ವರ್ಷ ಅಂದ್ರೆ 2021ಕ್ಕೆ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ, ವಿಧಾನಸಭೆ ಎಲೆಕ್ಷನ್ ಇದೆ. ಈ ಸಂದರ್ಭದಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. 36 ವರ್ಷ ವಯಸ್ಸು ಅಣ್ಣಾಮಲೈ ಅವರು, ಇವರನ್ನ ಯಾವ ರೀತಿಯಾಗಿ ಬಿಜೆಪಿ ತಮಿಳುನಾಡಿನ ವಿಧಾನಸಭೆಯ ಎಲೆಕ್ಷನ್ ಸಂದರ್ಭದಲ್ಲಿ ಯೂಸ್ ಮಾಡಿಕೊಳ್ಳುತ್ತೆ ಅನ್ನೋದು ಕೂಡ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು. ತುಂಬಾ ಬುದ್ಧಿವಂತರು ಕೂಡ ಅಣ್ಣಾಮಲೈ ಅವರು. ತಮಿಳುನಾಡಿನಲ್ಲಿ ಕಮಲ ಅಳಿಸ್ತಾರ ಅಣ್ಣಾಮಲೈ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಯಾವ ರೀತಿಯಾಗಿ ಇವರಿಗೆ ಪ್ರಾಶಸ್ತ್ಯವನ್ನ ನೀಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊಸ ರಾಜಕೀಯ ಅಲೆ ಸೃಷ್ಟಿಸ್ತಾರ, ಸ್ಪೆಷಲಿ ತಮಿಳುನಾಡಲ್ಲಂತೂ ತುಂಬಾ ದೊಡ್ಡ ಮಟ್ಟದ ಸವಾಲು ಇದು. ಅದು ಕರ್ನಾಟಕ ಅಲ್ಲ ಅಥವಾ ಯಾವುದೋ ಒಂದು ಉತ್ತರ ಭಾರತದ ರಾಜ್ಯಗಳಲ್ಲ, ತಮಿಳುನಾಡಿನಲ್ಲಿ ಬಿಜೆಪಿಗೆ ಬೇಸೆ ಇಲ್ಲ. ಇಂತಹ ಒಂದು ರಾಜ್ಯದಲ್ಲಿ ಅಲೆಯನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ದೊಡ್ಡ ಸವಾಲಿನ ಕೆಲಸ ಆಗಿರುತ್ತೆ. ಘಟಾನುಘಟಿಗಳ ವಿರುದ್ಧ ಸಕ್ಸಸ್ ಆಗ್ತಾರ ಸಿಂಗಂ. ಘಟಾನುಘಟಿಗಳು ಅಂದ್ರೆ ಅಲ್ಲಿ ಸ್ಟಾಲಿನ್ ಇದ್ದಾರೆ, ಎಐಎ ಡಿಎಂಕೆ ನಾಯಕರಿದ್ದಾರೆ, ಮತ್ತೊಂದ್ ಕಡೆ ರಜನಿಕಾಂತ್ ಅವರು ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವರು ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿರುವಂತದ್ದು. ಎಐಎ ಡಿಎಂಕೆ, ಡಿಎಂಕೆ, ರಜನಿಕಾಂತ್ ಅವರ ಪಕ್ಷ, ಕಮಲ್ ಹಾಸನ್ ಅವರ ಪಕ್ಷ, ಇವರೆಲ್ಲರ ಜೊತೆ ಯಾವ ರೀತಿಯಾಗಿ ಸ್ಪರ್ಧೆಯನ್ನ ಮಾಡಿ ಒಂದು ರಾಷ್ಟ್ರೀಯ ಪಕ್ಷವನ್ನ ಕಟ್ಟುತ್ತಾರೆ ಅನ್ನೋದೇ ಈಗ ಸದ್ಯದಲ್ಲಿ ಇರುವಂತ ಪ್ರಶ್ನೆ. ನಾನು ಹೇಳ್ತಾ ಇದ್ದೆ ಅವಾಗಲೇ ಮಾತನಾಡುವಂತ ಸಂದರ್ಭದಲ್ಲಿ 1967ರಿಂದಲೂ ಕೂಡ ಅಲ್ಲಿ ಡಿಎಂಕೆ, ಎಐಎ ಡಿಎಂಕೆ ಈ ಎರಡೇ ಪಕ್ಷಗಳು ಅಧಿಕಾರವನ್ನು ಅನುಭವಿಸ್ತಾ ಬರ್ತಾ ಇರುವಂತದ್ದು. ಏಕೆಂದ್ರೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಮನ್ನಣೆ ಅನ್ನೋದೇ ಇಲ್ಲ, ದ್ರಾವಿಡಿಯನ್ ಪಕ್ಷಗಳಿಗೆ ಮಾತ್ರ ಮನ್ನಣೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ ಅಲ್ಲಿನ ಜನ. ಇನ್ನ ಬಿಜೆಪಿಗೆ ಇಂದು ಅಣ್ಣಾಮಲೈ ಅವರು ಸೇರ್ಪಡೆ ಆಗ್ತಾ ಇದಾರಲ್ಲ, ಸೊ ಹೀಗಾಗಿ ಅಣ್ಣಾಮಲೈಗೆ ಸ್ವಾಗತವನ್ನ ಕೋರಿ ಸಚಿವ ಸುಧಾಕರ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಅಣ್ಣಾಮಲೈ ಬಿಜೆಪಿ ಸೇರ್ತಾ ಇರುವಂತದ್ದು ಸಂತೋಷದ ವಿಚಾರ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಸ್ವಾಗತಿಸಿದ್ದಾರೆ. ಅವರು ಬಿಜೆಪಿ ಪಕ್ಷವನ್ನ ಜಾಯ್ನ್ ಆಗ್ತಾ ಇರೋದಕ್ಕೆ ಅಣ್ಣಾಮಲೈಗೆ ಅವರು ಸ್ವಾಗತವನ್ನ ಕೊಡ್ತಾ ಇರುವಂತದ್ದು. ಇವತ್ತು ಅಣ್ಣಾಮಲೈ ಅವರು ಮಾಜಿ ಐಪಿಎಸ್ ನ ಅಧಿಕಾರಿ ಆಗಿರುವಂತಹ ಅಣ್ಣಾಮಲೈ ಅವರು ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಈ ಮೂಲಕ ತಮಿಳುನಾಡಿನ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಇದಕ್ಕೆ ಸ್ವಾಗತವನ್ನ ಕೋರಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು. ಕರ್ನಾಟಕದ ಕೇಡರ್ನ ನಿವೃತ್ತಿ ಐಪಿಎಸ್ ಅಧಿಕಾರಿ ಆಗಿರುವಂತ ಕೆ ಅಣ್ಣಾಮಲೈ ಇಂದು ದೆಹಲಿಯಲ್ಲಿ ಬಿಜೆಪಿ ಸೇರ್ತಾ ಇದ್ದಾರೆ. ಸೊ ಅವರಿಗೆ ಸ್ವಾಗತ, ಹೃದಯಪೂರ್ವಕ ಸ್ವಾಗತವನ್ನ ಕೋರಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತ ಸುಧಾಕರ್ ಅವರು. ಇಲ್ಲೊಂದ್ ಕಡೆ ಇವರು ಜಾಯ್ನ್ ಆಗುವ ಮುಖಾಂತರ ಯೂತ್ ಅನ್ನ ಕೂಡ ಸೆಳೆಯಬಹುದು ಅನ್ನುವ ಲೆಕ್ಕಾಚಾರ ಅಂತೂ ಪಕ್ಕಾ ಇದೆ ಬಿಜೆಪಿಗೆ. ಯಾಕೆಂದ್ರೆ 36 ವರ್ಷ ವಯಸ್ಸಿನ ಅಣ್ಣಾಮಲೈ ಅವರು ಬೇಗ ಯೂತ್ ಅನ್ನ ಅಟ್ರಾಕ್ಟ್ ಮಾಡುವಂತ ಶಕ್ತಿ ಇರುವಂತವರು. ನಿಮ್ಗೆ ಅದು ಕರ್ನಾಟಕದಲ್ಲೂ ಕೂಡ ಪ್ರೂವ್ ಆಗಿದೆ ಯಾವ ರೀತಿಯಾಗಿ ಯುವಕರನ್ನ ಸೆಳಿತಾ ಇದ್ರು ಅನ್ನೋದನ್ನ. ಸೊ ತಮಿಳುನಾಡಿನಲ್ಲೂ ಕೂಡ ಅದರ ಒಂದು ಎಫೆಕ್ಟ್ ತಟ್ಟುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅಣ್ಣಾಮಲೈ ಅವರು ಬಿಜೆಪಿಗೆ ಜಾಯ್ನ್ ಆಗ್ತಾ ಇರುವಂತದ್ದು. ಬಿಜೆಪಿಗಂತೂ ಶಕ್ತಿನೇ ಅಲ್ಲಿ, ಬಟ್ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು. ನೋಡೋಣ ಯಾವ ರೀತಿಯಾಗಿ ಇರುತ್ತೆ ಜರ್ನಿ, ಯಾವ ರೀತಿಯಾಗಿ ಬಿಜೆಪಿ ಅಣ್ಣಾಮಲೈ ಅವರನ್ನ ಯೂಸ್ ಮಾಡ್ಕೊಳ್ತಾ ಇತ್ತು.